ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ KPTCLನಿಂದ 2975 ಹುದ್ದೆಗೆ ಇಲ್ಲಿ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಅಂದರೆ ನೀವು KPTCLನಿಂದ ಈ ಹುದ್ದೆಗೆ ಏರಬೇಕು ಅಂದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ SSLC ಆದರೆ ಸಾಕು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ, ಕೊನೆವರೆಗೂ ನೋಡಿ. ಯಾಕಂದರೆ ನಿಮಗೆ ಈ ಒಂದು KPTCL ಈ ಒಂದು ಜಾಬನ್ನು ಅತಿ ಸುಲಭವಾಗಿ ತೆಗೆದುಕೊಳ್ಬೋದು. ಅದು ಹೇಗೆ ಮತ್ತು ಯಾವ ರೀತಿ ಅರ್ಜಿ ಹಾಕಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನು ಹೇಳಿಕೊಡ್ತಾ ಇದ್ದೇನೆ, ಬನ್ನಿ ನೋಡಿ. ಮೊಟ್ಟ ಮೊದಲಲ್ಲಿ ಹುದ್ದೆಯದ ಹೆಸರು ನೋಡಿಬಿಡೋಣ. ಕಿರಿಯ ಸ್ಟೇಷನ್ ಪರಿಚಾರಕ. ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 433 ಇದ್ದಾವೆ. ಅಂದರೆ ಕಿರಿಯ ಸ್ಟೇಷನ್ ಪರಿಚಾರಕರು ಎಷ್ಟಿದ್ದಾರೆ, ಹುದ್ದೆಗಳು 433 ಇದೆ. ನೆಕ್ಸ್ಟ್ ಕಿರಿಯ ಪವರ್ ಮ್ಯಾನ್. ಕಿರಿಯ ಪವರ್ ಮ್ಯಾನ್ 2542 ಜನ ಇದ್ದಾರೆ. ಹೌದಾ? ಓಕೆ, ನೆಕ್ಸ್ಟ್ ಬನ್ನಿ. ಈ KPTCL ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಏನು ಅರ್ಹತೆ ಇರಬೇಕು ಮತ್ತು ಯಾವ್ಯಾವ ವಿದ್ಯಾರ್ಹತೆಗಳು ಇರಬೇಕು ಅನ್ನೋದನ್ನು ನೋಡೋಣ ಬನ್ನಿ. SSLC ಪಾಸ್ ಆಗಿರಬೇಕು, CBSE, ICSE ಬೋರ್ಡ್ ಯಾವುದಾದ್ರೂ ಆಗಲಿ, ಒಟ್ಟು ನೀವು 10ನೇ ತರಗತಿ ಏನಾಗಿರಬೇಕು, ಪಾಸ್ ಆಗಿರಬೇಕು. ಆದರೆ ಈ ವಿದ್ಯಾರ್ಹತೆಗಳನ್ನು ಕರ್ನಾಟಕ ರಾಜ್ಯದ ವಿದ್ಯಾಸಂಸ್ಥೆಗಳಿಂದ ನೀವು ಏನಾಗಿರಬೇಕು, ಓದಿ ಪಾಸ್ ಆಗಿರಬೇಕು. ನೆಕ್ಸ್ಟ್, ಮೇಲೆ ತಿಳಿಸಿದ ವಿದ್ಯಾರ್ಹತೆ ಹೊರತುಪಡಿಸಿ ಇತರ ಯಾವುದೇ ಸಮಾನಾಂತರ ವಿದ್ಯಾರ್ಹತೆ ನಿಮಗೆ ಪರಿಗಣಿಸೋದಿಲ್ಲ, ನೆನಪಿಟ್ಕೊಡ್ರಿ. ನೆಕ್ಸ್ಟ್, ಬಾಹ್ಯ ಅಥವಾ ಮುಕ್ತ ವಿಶ್ವವಿದ್ಯಾಲಯ ಮುಕ್ತ ಶಾಲೆಯ 10ನೇ ತರಗತಿ ಉತ್ತೀರ್ಣತೆಯನ್ನು ನೀವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕಕ್ಕೆ ಸದರಿ ವಿದ್ಯಾರ್ಥಿ ಪಾಸಾಗಿ ಅಂಕಪಟ್ಟಿಯನ್ನು ನೀವು ಹೊಂದಿರಬೇಕಾಗತ್ತೆ. ಒಂದು ವೇಳೆ ಸದರಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೆದು ಫಲಿತಾಂಶ ಕಾಯ್ತಾ ಇದ್ದರೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಅರ್ಹರಾಗೋದಿಲ್ಲ, ನೆನ್ಪಿಟ್ಕೊಡ್ರಿ. ಓಕೆನಾ? ನೆಕ್ಸ್ಟ್, ಇಲ್ಲಿ ಇನ್ನೊಂದು ಮುಖ್ಯವಾಗಿ KPTCL ಹುದ್ದೆಗಳಿಗೆ ಏನು ವಯಸ್ಸು ಇರಬೇಕು ಅಂದರೆ, ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕನಿಷ್ಠ 18 ವರ್ಷ ನೀವು ಪೂರೈಸಿರಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಇಲ್ಲಿ ಗರಿಷ್ಠ 35 ವರ್ಷದವರೆಗೂ ವಯಸ್ಸು ದಾಟಿರಬಾರ್ದು. ಇತರೆ ಹಿಂದುಳಿದ ವರ್ಗದವರಿಗೆ 38 ವರ್ಷ ದಾಟಿರಬಾರ್ದು. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ದಾಟಿರಬಾರ್ದು. ನೆಕ್ಸ್ಟ್, KPTCL ಹುದ್ದೆಗಳಿಗೆ ಇತರೆ ಅರ್ಹತೆಗಳು. ಕನ್ನಡದಲ್ಲಿ ಓದುವ ಬರೆಯುವ ಜ್ಞಾನ ಹೊಂದಿರತಕ್ಕದ್ದು, ನೆನ್ಪಿಟ್ಕೊಡ್ರಿ. ತೃಪ್ತಿಕರ ನೇತ್ರ ದೃಷ್ಟಿಯನ್ನು ಹೊಂದಿರತಕ್ಕದ್ದು, ತೃಪ್ತಿಕರ ದೇಹಾರ್ಢತೆ ಹೊಂದಿರತಕ್ಕದ್ದು, ಕಠಿಣ ಕೆಲಸಗಳಾದ ಗುಂಡಿ ತೆಗೆಯುವುದು, ಗೋಪುರ ಅಥವಾ ಕಂಬ ಹತ್ತುವುದು, ಭಾರವಾದ ವಸ್ತುಗಳನ್ನು ಸಾಗಿಸುವುದು, ತಂತಿಗಳನ್ನು ಅಳವಡಿಸುವುದು, ಕಂಬಗಳನ್ನು ಬದಲಾಯಿಸುವ ಕೆಲಸ ಇತ್ಯಾದಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ನೀವು ಶಕ್ತರಿರಬೇಕಾಗುತ್ತೆ ಮತ್ತು ಸಹನಶಕ್ತಿ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಬೇಕಾಗತ್ತೆ. ಓಕೆನಾ? ದಿನಾಂಕ ನೋಡಿ, ಅಧಿಸೂಚನೆ ಬಿಡುಗಡೆಗೊಂಡ ದಿನಾಂಕ 14/10/2024, ಆನ್ಲೈನ್ ಅರ್ಜಿ ಸ್ವೀಕಾರ ಆರಂಭಿಕ ದಿನಾಂಕ 21/10/2024. ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು ಅಂದರೆ, ನಿಮಗೆ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಇರುತ್ತೆ. ಇದೇ ತಿಂಗಳು 21ರಂದು ನಿಮಗೆ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. ಇವತ್ತು 16 ಅಂದರೆ ಇನ್ನು 4 ದಿನ ಬಿಟ್ಟು ನೀವು ಅರ್ಜಿಯನ್ನು ಪ್ರಾರಂಭಿಸಬಹುದು. ಹೇಗೆ ನೀವು ಆಯ್ಕೆ ಮಾಡಿಕೊಳ್ಬೋದು, ಶುಲ್ಕ ಎಷ್ಟಿರುತ್ತೆ? ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 614 ರೂಪಾಯಿ ಇರುತ್ತೆ. ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೂ ಕೂಡ 614 ರೂಪಾಯಿ ಇರುತ್ತೆ. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 378 ರೂಪಾಯಿ ಇರುತ್ತೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ ಶುಲ್ಕ ವಿನಾಯಿತಿ ನೀಡಲಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. KPTCL ಹುದ್ದೆಗಳಿಗೆ ಸಂಭಾವನೆ ವಿವರ ನೋಡೋಣ. ಇಲ್ಲಿ ಮೊದಲ 3 ವರ್ಷಗಳು ಪ್ರತಿ ಮಾಸಿಕ, ನೀವು ಆಯ್ಕೆಯಾದ ಪ್ರಥಮ 3 ವರ್ಷಗಳಲ್ಲಿ 1ನೇ ವರ್ಷ 17,000 ಇರುತ್ತೆ, 2ನೇ ವರ್ಷ 19,000, 3ನೇ ವರ್ಷ 21,000 ರೂಪಾಯಿ ನಿಮಗೆ ಸಂಬಳ ಇರುತ್ತೆ. ಇಲ್ಲಿ 3 ವರ್ಷದ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ಅಭ್ಯರ್ಥಿಗಳನ್ನು ವೇತನ ಶ್ರೇಣಿ
28,550 63,000 ನಿಯೋಜಿಸಲಾಗುವುದು. ನಂತರ ಇಲ್ಲಿಯೂ 2 ವರ್ಷಗಳ ಕಾಲ ಪರೀಕ್ಷಾರ್ಥ ಅವಧಿಯಲ್ಲಿ ಇರಿಸಲಾಗ್ತದೆ. KPTCL ನೇಮಕ ಪ್ರಕ್ರಿಯೆ ಸಂಬಂಧ ಈ ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಸಹನಶಕ್ತಿ ಪರೀಕ್ಷೆಗಳನ್ನು ನಡೆಸಿ ವಿದ್ಯಾರ್ಥಿ ಅಂಕಗಳ ಆಧಾರದಲ್ಲಿ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಹುದ್ದೆ ಹೆಸರು ಕಿರಿಯ ಸ್ಟೇಷನ್ ಪರಿಚಾರಕ, ಕಿರಿಯ ಪವರ್ಮ್ಯಾನ್. ವಿವರ: ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಧಿಸೂಚನೆ. ಪ್ರಕಟಣೆ ದಿನಾಂಕ 2024/10/15 2024/11/20. ಉದ್ಯೋಗವಿದ ಪೂರ್ಣಾವಧಿ, ಸರ್ಕಾರಿ ಸಂಸ್ಥೆ, ವೇತನ ವಿವರ. ಓಕೆ, ಇಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ನೆಗ್ಲೆಕ್ಟ್ ಮಾಡದೆ ನೀವು ನನ್ನ ಸಬ್ಸ್ಕ್ರೈಬ್ ಅನ್ನು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್.